interior. Yeah, it's a young staff. इंस्पेक्टर साहब, उसी प्रकार से माइनॉरिटी के सारे प्रमुखगण और हमारे रामनवमी सेना के पदाधिकारी अध्यक्ष, इस संदर्भ में हार्दिक आपका स्वागत करता हूँ और सौभाग्य समझता हूँ कि मुझे दो बात करने का आपने अवसर दिया। कल जो रामनवमी मनाई जा रही है, लेकिन मैं एक इतिहास बताना चाहता हूँ गुरमिट काल का। अगर भारत को संदेश जाता है तो हमारे गुरमिट काल से। भारत के किसी भी कोने में कुछ भी गड़बड़ हो, लेकिन गुरमिट काल का इतिहास ऐसा है जो यहाँ से सबको संदेश जाता है कि भाई भाई है यहाँ के सारे। किसी भी देश के कोने में, किसी भी राज्य में आप जाइए, कहीं भी कुछ गड़बड़ हो सकता है, लेकिन गुरमिट काल से सभी को संदेश लेना चाहिए। यहाँ का अपनापन, यहाँ का भाईचारा, यहाँ की मित्रता, ये प्रेरणा लेने के लिए है। तो मुझे विश्वास है शांति सभा करना चाहिए, लेकिन हमको संदेश भी देना है दूसरे राज्यों को। गुरमिट काल को देखिए, कितने मित्रता से, कितने अपनेपन से यहाँ पर त्यौहार मनाए जाते हैं। परसों शिवाजी जयंती मनाई गई, हमारे सब भाई साहब वहाँ पे प्रसाद बांटा, ये संदेश लेने के योग्य है। हम प्रेरणा देना चाहते हैं, आपको धन्यवाद करना चाहते कि इंसान को इंसान से प्रेम करो, हर एक का धर्म को, अपने अपने धर्मों को प्यार करो, लेकिन किसी के धर्म को धक्का लगाने का कार्य मत करो। हर एक को अपने धर्म से प्यार है, लेकिन किसी के धर्म को धक्का पहुंचाने वाली बात कहीं भी नहीं होनी चाहिए, ये संदेश हमारे गुरमिट काल से जाता है। मैं आप सभी को दो विचार करने के लिए, बात करने के लिए आपने मुझे अवकाश दिया, मैं आप सबका धन्यवाद करता हूं। ಶಾಂತಿ ಸಭೆ ತಗೋಬೇಕಂತೇಳಿ ನನಗೆ ಅನಿಸಿರಲಿಲ್ಲ, ನಮ್ಮ ಇಲಾಖೆಯವರಿಂದ ಮಾಡಿಸ್ಬೇಕಂತ ಅನ್ನೋದಕ್ಕಾಗಿ ನಾನು ಅದು ಮಾಡಬೇಕಾಗಿತ್ತು. ಇಲ್ಲಿ ಶಾಂತಿ ಸಭೆ ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟು ಜನ ಶಾಂತಿ ಪ್ರಿಯ. ನಾವು ಇದನ್ನು ಇನ್ಸ್ಟ್ರಕ್ಷನ್ ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಯಾವುದೇ ಸಭೆ ಆಗಲಿ, ಸಮಾರಂಭ ಆಗಲಿ, ಹಬ್ಬ ಆಗಲಿ, ಹರಿದಿನ ಆಗಲಿ, ಯಾವುದೇ ಧರ್ಮದಾಗಲಿ, ಅವರಿಗೆ ನಾವು ಹೇಳೋದಕ್ಕಿಂತ ಜಾಸ್ತಿ ಅವರೇ ಆ ಒಂದು ಸಿಸ್ಟಮನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಸಂಚಾರಕ್ಕೆ ಸುಗಮದ ಆಗಲಿ, ಇನ್ನೊಂದು ಧರ್ಮಕ್ಕೆ ಯಾವುದೇ ಒಂದು ಸಮಸ್ಯೆ ಆಗಲಿ, ಯಾವುದೇ ರೀತಿಯ ಹೇಳಿಕೆ ಆಗಲಿ, ಯಾವುದೇ ರೀತಿಯಿಂದ ಆಗಲಿ, ನಾನು ನೋಡಿದಂಗೆ ನನ್ನ ಸರ್ವಿಸಲ್ಲಿ ಇಂಥ ಜನ ನಾನು ಇನ್ನೂ ನೋಡಿಲ್ಲ. ಅಂಥ ಒಳ್ಳೆಯ ಜನ ಇಲ್ಲಿ ಇಲ್ಲಿ ಶಾಂತಿ ಸಭೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಇಲಾಖೆಯಲ್ಲಿ ಮಾಡಬೇಕು ಅಂತ ಹೇಳಿದಾಗ ನಾವೊಂದು ಪರಿಸ್ಥಿತಿಯಲ್ಲಿ ಮಾಡಬೇಕಾಯಿತು. ನಮ್ಮ ಜಗದೀಶ್ ಸರ್ ಹೇಳಿದಂಗೆ ಈ ನಮ್ಮ ಭಾರತ ದೇಶಕ್ಕೆ ಒಂದು ಮಾದರಿಯ ರಾಜ್ಯ, ಮಾದರಿಯ ರಾಜ್ಯದಲ್ಲಿ ಮಾದರಿಯ ಗ್ರಾಮ ಅಂತ ನಾವು ಹೇಳ್ಬೋದು. ಯಾವುದೇ ರೀತಿಯಿಂದ ಜಾತಿಗೆ ಸಂಬಂಧಪಟ್ಟ ಸಮಸ್ಯೆನೇ ಬರಲ್ಲ. ಹಂಗೇನಾರು ಆದ್ರೂ ಆಯಾ ಸಮಾಜದ ಮುಖ್ಯಸ್ಥರು ಬಂದು ಅವರವರು ಆ ಹುಡುಗರಿಗೆ ತಿಳ್ಕೊಂಡು ಅದನ್ನು ಸಮಸ್ಯೆನ ಬಗೆಹರಿಸ್ತಾರೆ. ಆಮೇಲೆ ಅಲ್ಲಿ ಯಾವುದೇ ರೀತಿಯಿಂದ ಶಾಂತಿಗೆ ಧಕ್ಕೆ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ತಾರೆ. ನಾನು ನೋಡಿದಂಗೆ ಇಲ್ಲಿ ಗಣೇಶ ಚತುರ್ಥಿ ನೋಡಿದ್ದೀನಿ, ಮೊಹರಂ ನೋಡಿದ್ದೀನಿ, ಮತ್ತು ಶಿವಾಜಿ ಜಯಂತಿ ನೋಡಿದ್ದೀನಿ, ಮತ್ತು ಸೇವಾಲಾಲ್ ಜಯಂತಿ ನೋಡಿದ್ದೀನಿ. ಎಲ್ಲ ಜಯಂತಿಯಲ್ಲಿ ಯಾರೋ ನಮ್ಮ ಪೊಲೀಸರಿಗೆ ಒಂದು ಮಾತನ್ನು ಸಹಿತ ಹೇಳಿಸ್ಕೊಳಾರ್ದಂಗೆ ಅವರಿಂದ ನಾವು ಎಷ್ಟೋ ಕಲ್ಕೋಬೇಕು. ಅಂಥ ಒಂದು ಸೇವೆಯನ್ನು ಅವ್ರು ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಮ್ಮ ಇಲಾಖೆಯಿಂದ ನಾವು ಕಡಿಮೆ, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಮುಖ್ಯವಾಗಿ ನಮ್ಮ ಈ ಮಣ್ಣಿನ ಗುರ್ಮಿಟ್ ಕಾಲು ಮಣ್ಣಿನ ಒಂದು ಗುಣ ಅಂತ ಹೇಳ್ಬೋದು, ಒಂದು ನೀರಿನ ಗುಣ ಅಂತ ಹೇಳ್ಬೋದು. ಇಲ್ಲಿಯ ಜನಸಂಖ್ಯೆ ಅಷ್ಟು ಅಣ್ಣ ತಮ್ಮರು ಭ್ರಾತೃತ್ವದಾಗಿದ್ದಾರೆ, ಯಾವುದೇ ರೀತಿಯಿಂದ ಅವರಲ್ಲಿ ಭೇದ ಭಾವ ಇಲ್ಲ. ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು, ನಾವೆಲ್ಲ ಭಾರತ ದೇಶದವರು, ನಾವು ಇದೇ ಮಣ್ಣಿನಲ್ಲಿ ಹುಟ್ಟಿದ್ದೀವಿ, ಇದೇ ಮಣ್ಣಿನಲ್ಲಿ ನಾವು ಮಣ್ಣಾಗಿ ಹೋಗ್ತೀವಿ ಅಂತ ಹೇಳಿ ಅವ್ರ ಭಾವನೆ ಇದೆ. ಇದು ಒಂದು ಮಾದರಿ ಅಂತ ಹೇಳ್ಬೋದು.